ಉತ್ತರ ಪ್ರದೇಶದಲ್ಲಿ ಹತ್ಯೆಗೊಳಗಾಗಿರುವ ಗ್ಯಾಂಗ್ಸ್ಟರ್ ಅತೀಕ್ ನ ಬೆಂಬಲಿಗರನ್ನ ಕಾಂಗ್ರೆಸ್ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಸ್ಟಾರ್ ಪ್ರಚಾರಕರನ್ನಾಗಿ ಮಾಡಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ ಮಹಾರಾಷ್ಟ್ರ ಮೂಲದ ರಾಜ್ಯಸಭಾ ಸದಸ್ಯರಾಗಿರುವ ಇಮ್ರಾನ್ ಪ್ರತಾಪ್ಗಡ್ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರನ್ನಾಗಿ ಆಯ್ಕೆ ಮಾಡಿಕೊಂಡಿದೆ ಆದರೆ ಇಮ್ರಾನ್ಗೆ ಗ್ಯಾಂಗ್ಸ್ಟರ್ ಅತೀಕ್ ಜೊತೆಗೆ ಲಿಂಕ್ ಇತ್ತು ಹಲವು ಬಾರಿ ಅತೀಕ್ ಜೊತೆ ಕಾಣಿಸಿಕೊಂಡಿದ್ರು ಗ್ಯಾಂಗ್ಸ್ಟರ್ನನ್ನ ಗ್ಯಾಂಗ್ಸ್ಟರ್ ನನ್ನ ಪಾಲಿನ ಗುರು ಅಂತಾನು ಕೂಡ ಹೇಳ್ಕೊಂಡಿದ್ರು ಆದರೆ ಅಂಥ ವ್ಯಕ್ತಿಯನ್ನೇ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರನ್ನಾಗಿ ಮಾಡಿದೆ ಅಂತೇಳಿ ಶೋಭಾ ಕರಂದ್ಲಾಜೆ ಕಿರುಳಿಕಾರಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ದೇಶದ ಪ್ರಧಾನಿಗೆ ಮೆಹುಲ್ ಚೋಕ್ಸಿ ಅಧಾನಿಯಂತ ಭ್ರಷ್ಟರ ಜೊತೆಗೆ ನೇರ ಲಿಂಕ್ ಇದೆ ಅಂತೇಳಿ ಕೌಂಟರ್ ಕೊಟ್ಟಿದ್ದಾರೆ ಇವೆಲ್ಲದರ ಮಧ್ಯೆ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರೊಬ್ಬರು ಅತೀಕ್ ಅಹಮದ್ ಸಮಾಧಿಗೆ ರಾಷ್ಟ ಧ್ವಜವನ್ನು ಹೊದಿಸಿ ಭಾರತ ರತ್ನ ಕೊಡಿಸ್ತೀನಿ ಅಂತ ಹೇಳಿ ಗ್ಯಾಂಗ್ಸ್ಟರ್ಗೆ ಸೆಲ್ಯೂಟ್ ಅನ್ನು ಹೊಡೆದಿದ್ದಾರೆ ಕಾಂಗ್ರೆಸ್ ಕೌನ್ಸಿಲರ್ ಆಗಿರುವ ರಾಜ್ಕುಮಾರ್ ರಾಜು ಈ ರೀತಿಯಲ್ಲಿ ನಡ್ಕೊಂಡಿದ್ದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅತೀಕ್ ಹತ್ಯೆಗೆ ಯೋಗಿ ಆದಿತ್ಯನಾಥ್ ವಿರುದ್ಧ ಕಿಡಿಕಾರಿರುವಂತಹ ಕಾಂಗ್ರೆಸ್ಸಿಗ ಅತೀಕ್ ನನ್ನ ಹುತಾತ್ಮ ಅಂತ ಬಣ್ಣಿಸಿ ಭಾರತ ರತ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ವ್ಯಾಪಕ ಟೀಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಿದ್ದ ರಾಜ್ಕುಮಾರ್ ನನ್ನ ಕಾಂಗ್ರೆಸ್ ಪಕ್ಷದಿಂದ ವಜಾಗು ಅಷ್ಟೇ ಅಷ್ಟೇಲ್ಲದೆ ಪೊಲೀಸರು ಕೂಡ ಆತನನ್ನ ವಶಕ್ಕೆ ಪಡೆದು ಬಿಸಿ ಮುಟ್ಟಿಸಿದ್ದಾರೆ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಾನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ಸುದ್ದಿಯಾನವನ್ನ ಫಾಲೋ ಮಾಡೋದಕ್ಕೆ ಮಿಸ್ ಮಾಡಬೇಡಿ ಹಾಗೆಯೇ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ